ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲಿಸಬೇಕಾದ ಐದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಒಂದು ವೇಳೆ ನಿಮ್ಮ ಅಕಾಡೆಮಿಕ್ ಕರಿಯರ್ ನಿಮ್ಮ ಅಕಾಡೆಮಿಕ್ಸ್ ಇದೆಯಲ್ಲ ಅದು ಸ್ಮೂತಾಗಿ ಹೋಗಬೇಕು ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಸ್ಮೂತಾಗಿ ನಡಿಬೇಕು ಅದು ವಿದ್ಯಾರ್ಥಿಗಳೇ ಇರಲಿ ಅಥವಾ ಶಿಕ್ಷಕರೇ ಇರಲಿ ಅವರ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಸ್ಮೂತಾಗಿ ನಡಿಬೇಕಾಗಿದ್ದರೆ ಈ ಐದು ವಿಷಯಗಳ ಬಗ್ಗೆ ನಾವು ಗಮನ ಹರಿಸಲೇಬೇಕು ಆ ಐದು ವಿಷಯಗಳು ಯಾವುದಂತ ಮೊದಲೇ ಹೇಳಿಬಿಡ್ತೀನಿ ನಾನು ನೋಡಿ ಇಲ್ಲಿ ಒಂದನೇ ವಿಷಯ ಈಟ್ ಓಕೆ ತಿನ್ನೋದು ನಿಮ್ಮ ಊಟ ಉಪಚಾರ ತಿಂಡಿ ತೀರ್ಥ ಏನಿದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅದಂತರ ಮಾಡೇ ಮಾಡ್ತೀರಾ ನೀವು ಹೌದಾ ಈಟ್ ಆದಮೇಲೆ ಸ್ಲೀಪ್ ಸ್ಲೀಪ್ ಮಲಗೋದು ಎಷ್ಟು ಗಂಟೆ ಮಲಗಬೇಕು ಏನು ಬೇಕು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದಿಲ್ಲ ನಾನು ಕೇವಲ ಐದು ವಿಷಯಗಳನ್ನು ಮಾತ್ರ ತಿಳಿಸ್ತೀನಿ ನೆಕ್ಸ್ಟ್ ರೀಡ್ ರೀಡ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದು ರೈಟ್ ನೆಕ್ಸ್ಟ್ ಬರೋದು ಎಕ್ಸಸೈಸ್ ಈ ಐದು ವಿಷಯಗಳು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕಡ್ಡಾಯವಾಗಿ ಪಾಲಿಸಬೇಕಾದಂಥ ಐದು ವಿಷಯಗಳು ಹೌದಾ ಒಂದು ವೇಳೆ ನೀವು ನಿಮ್ಮ ಅಕಾಡೆಮಿಕ್ ಕರಿಯರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಬೇಕಾಗಿದ್ದರೆ ಈ ಐದು ವಿಷಯಗಳು ನಿಮ್ಮ ದಿನಚರಿಯಲ್ಲಿ ಇರಲೇಬೇಕು ಎಷ್ಟೊಂದು ಜನ ಐ ಮೀನ್ ಈಟ್ ಸ್ಲೀಪ್ ಮಾಡ್ತಾರೆ ಐ ಮೀನ್ ರೀಡ್ ರೈಟ್ ಯಾವಾಗಾದರೂ ಒಮ್ಮೆ ಮಾಡ್ತಾರೆ ಎಕ್ಸಸೈಸ್ ಅಂತರೂ ಮರೆತೇ ಹೋಗಿರ್ತಾರೆ ಅದನ್ನು ಯಾವಾರಾದರೂ ಒಂದೊಂದು ಸರಿ ಸೇರಿಸ್ಕೊಳ್ತಾರೆ ಮೂಡ್ ಬಂದಾಗ ಅಥವಾ ಬಿಟ್ಟು ಹೋಗಿಬಿಡ್ತಾರೆ ಈ ಐದು ವಿಷಯಗಳು ನಿಮ್ಮ ಡೈಲಿ ರೆಸೀಮಲ್ಲಿ ಡೈಲಿ ರೂಟೀನಲ್ಲಿದ್ದರೆ ನಿಮ್ಮ ಅಕಾಡೆಮಿಕ್ಸ್ ಆ್ಯಕ್ಟಿವಿಟೀಸ್ ಏನಿದೆ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಇದೆ ತುಂಬ ಸ್ಮೂತಾಗಿ ನಡೆಯುತ್ತೆ ಈಟ್ ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಐ ಮೀನ್ ಒಂದು ಸ್ವಲ್ಪ ನೋಡಿ ಇಲ್ಲಿ ಈಟ್ ಅಂದರೆ ಡೆಫಿನೆಟ್ಲಿ ಟು ಜಂಕ್ ಫುಡ್ ಆಯ್ಲಿ ಫುಡ್ ಹೌದಾ ಅಥವಾ ಜಂಕ್ ಫುಡ್ ಏನಿರುತ್ತಲ್ಲ ಎಲ್ರಿಗೂ ಇಷ್ಟ ಅದು ಗೊತ್ತು ನನಗೆ ಹೌದಾ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಕಂಪ್ಲೀಟ್ ನೋ ಅದು ಎಕ್ಸಾಮ್ ಟೈಮಲ್ಲಿ ಅಂತರೂ ತಿನ್ನಲೇಬಾರ್ದು ಎನರ್ಜಿ ಫುಲ್ ಹಾಳಾಗೋಗ್ಬಿಡುತ್ತೆ ನಿಮ್ಮದು ಎನರ್ಜಿ ಫುಲ್ ಡೌನ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವೇನಾದರೂ ತಿನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ಫ್ರೆಶ್ ಫುಡ್ ಬಗ್ಗೆ ವಿಚಾರ ಮಾಡಬೇಕು ನೀವು ಫ್ರೆಶ್ ಫುಡ್ ಅಂದರೆ ಯಾವುದು ರಾ ಫುಡ್ ಐ ಮೀನ್ ಫಾರ್ ಎಕ್ಸಾಂಪಲ್ ಮೇ ಬಿ ದ ಫ್ರೂಟ್ಸ್ ಓಕೆ ಫ್ರೂಟ್ಸ್ ತಿನ್ಬೋದು ಐ ಮೀನ್ ಫ್ರೂಟ್ಸ್ ತಕ್ಷಣ ಯಾವುದೇ ಫ್ಯಾನ್ಸಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಈ ಬನಾನಾ ವಿಲ್ ವರ್ಕೌಟ್ ಹೌದಾ ಆ್ಯಪಲ್ ಈಸ್ ಓಕೆ ಆರೆಂಜ್ ಈಸ್ ಓಕೆ ಆಮೇಲೆ ವೆಜಿಟೇಬಲ್ಸ್ ಓಕೆ ಬೇಸಿಗೆ ಕಾಲ ಬೇರೆ ಇದೆ ಸೊ ವೆಜಿಟೇಬಲ್ಸ್ ವಿಲ್ ಕೀಪ್ ಯು ಕೂಲ್ ಕುಕುಂಬರ್ ಸೌತೆಕಾಯಿ ಇದೆ ಅಥವಾ ಬೇರೆ ಯಾವುದೇ ಒಂದು ವೆಜಿಟೇಬಲ್ ಇರಲಿ ಫ್ರೆಶ್ ವೆಜಿಟೇಬಲ್ ಇರುತ್ತಲ್ಲ ಅಥವಾ ಹಸಿರು ಇರುತ್ತೆ ಅದನ್ನು ವೆಜಿಟೇಬಲ್ಸನ್ನು ತಿನ್ನಬೇಕು ಆಮೇಲೆ ಆದಷ್ಟು ಐ ಮೀನ್ ಹೋಮ್ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಹೊರಗಡೆ ತಿನ್ನೋದಕ್ಕಿಂತ ಹೋಮ್ ಫುಡ್ ಟೋಟಲಾಗಿ ಹೇಳಬೇಕಂದ್ರೆ ಮನೆ ಊಟನೇ ಅಮೃತಕ್ಕೆ ಸಮಾನ ಹೌದಾ ಸೊ ಹೋಮ್ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ತಿನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಹೊರತು ಬೇರೆ ಯಾವುದೇ ವಿಷಯಗಳ ಮೇಲೆ ಗಮನ ಹರಿಸ್ಬಾರ್ದು ಇದಂತರೂ ಕಂಪ್ಲೀಟಾಗಿ ಅನ್ಬೇಕು ಇದಕ್ಕೆ ಸೊ ಇದೇನು ಹೇಳ್ತಾ ಇದ್ದೀನಿ ಈ ಕಡೆ ಇರುವಂಥದ್ದು ಹೊರಗಡೆ ಇರುವಂಥ ಟೋಟಲ್ ಫುಡ್ ಶುಗರ್ ಮತ್ತು ಸಾಲ್ಟೆಡ್ ಫುಡ್ ಏನಿದೆ ಶುಗರ್ ಆ್ಯಂಡ್ ಸಾಲ್ಟ್ ತುಂಬ ಆ್ಯಡ್ ಆಗಿರುತ್ತೆ ಪ್ರಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ನಿಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಓಕೆ ಸೊ ಒಂದನೇ ವಿಷಯ ಮುಗೀತದು ಇನ್ನು ಎರಡನೇ ವಿಷಯಕ್ಕೆ ಬರೋಣ ಇನ್ನು ಸ್ಲೀಪ್ ಇದೆಯಲ್ಲ ನೀವೇನಾದರೂ ಫ್ರೆಶ್ ಫುಡ್ಡನ್ನು ತಿಂತಾ ಹೋಮ್ ಮೇಡ್ ಫುಡ್ಡನ್ನು ತಿಂತಾ ನಿಮಗೆ ಸ್ಲೀಪ್ ಇಶ್ಯೂಸ್ ಬರೋದೇ ಇಲ್ಲ ಬೇಕಾದ್ರೆ ಮಾಡಿ ನೋಡಿ ಕಂಟಿನ್ಯೂಸ್ ಆಗಿ ಒಂದು ವಾರ ಮನೆಯಲ್ಲೇ ತಿದ್ದು ನೋಡಿ ನಿಮಗೆ ಸ್ಲೀಪ್ ಇಶ್ಯೂಸ್ ಬರೋದಿಲ್ಲ ನೀವು ಮಲಗಿ ಯೂಶ್ವಲಿ ಏಯ್ಟ್ ಅವರ್ಸ್ ಅಂತ ಹೇಳ್ತಾರೆ ಇದು ಇಂಡಿಯನ್ ಥಿಂಗ್ ಅಲ್ಲ ದಿಸ್ ಕೇಮ್ ಫ್ರಮ್ ಅಮೇರಿಕನ್ ಡಾಕ್ಟರ್ಸ್ ಎಂಟು ಗಂಟೆ ಅಂತ ಹೇಳಿ ಅಮೆರಿಕನ್ ಡಾಕ್ಟರ್ಸಿಂದ ಬಂದಿರೋದು ಯಾಕಂದರೆ ಅಮೇರಿಕನ್ಸ್ ತಿನ್ನೋದೇ ಹೆಚ್ಚಾಗಿ ಪಿಜ್ಜಾ ಬರ್ಗರ್ ಜಂಕ್ ಫುಡ್ ಅದೇ ಕನ್ಸೂಮ್ ಲಾಟ್ ಆಫ್ ಕೋಕೋಕೋಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿತಾರಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಏಯ್ಟ್ ಅವರ್ಸ್ ಅಂತ ಹೇಳಿರೋದು ನೀವೇನಾದರೂ ಫ್ರೆಶ್ ಫ್ರೂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆಲ್ಲ ತಿಂತಾ ಇದ್ದರೆ ಡೆಫಿನೆಟ್ಲಿ ಹೇಳ್ತೀನಿ ನಿಮ್ಮ ಸ್ಲೀಪ್ ಕೂಟ ಸಿಕ್ಸ್ ಅವರಿಂದ ಸಿಕ್ಸ್ ಅವರ್ಸ್ಗೆ ಡೆಫಿನೆಟ್ಲಿ ಬರುತ್ತೆ ಅದೇ ಎಕ್ಸಾಮ್ ಟೈಮಲ್ಲಿ ಆರು ಗಂಟೆಗಳು ಸಾಕು ಒಂದು ವೇಳೆ ಇಲ್ಲ ನಮಗೆ ಬೇಕೇ ಬೇಕು ಸರ್ ಅಂತ ಅಂದರೆ ಎಂಟು ಗಂಟೆಗಳವರೆಗೂ ನೀವು ನಿದ್ದೆ ಮಾಡಿದ್ರು ಪರವಾಗಿಲ್ಲ ಸೊ ಸ್ಲೀಪ್ ಅಂತೂ ಮಾಡ್ತಾರೆ ಇವೆರಡು ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು ನೀವು ಫುಡ್ ಏನಾದರೂ ಸರಿ ಇಲ್ಲ ಅಂದರೆ ನಿಮಗೆ ಸ್ಟಡಿಯಲ್ಲಿ ಮನಸ್ಸು ಬರೋದಿಲ್ಲ ಅಧ್ಯಂತ ಪಿರಲಿ ಆಮೇಲೆ ರೀಡ್ ಆ್ಯಂಡ್ ರೈಟ್ ದೀಸ್ ಆರ್ ಮಸ್ಟ್ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ಅಲ್ಲ ಟೀಚರ್ಸಿಗೆ ಕೂಡ ಇದು ಹೌದಾ ಡೈಲಿ ಬೇಸಸ್ ಮೇಲೆ ಡೈಲಿ ಬೇಸಿಸ್ ಡೈಲಿ ರುಟೀನಲ್ಲಿ ರೀಡ್ ಆ್ಯಂಡ್ ರೈಟ್ಗಳು ಇರಲೇಬೇಕು ನೀವು ಪ್ರತಿದಿನ ಓದಲೇಬೇಕು ಪ್ರತಿದಿನ ಏನಾದರೂ ಬರೀಬೇಕು ಅದರಿಂದ ನಿಮ್ಮ ಅಕಾಡೆಮಿಕ್ ಕರಿಯರ್ ಸ್ಮೂತಾಗಿ ನಡೆಯುತ್ತೆ ನಿಮ್ಮ ಚಟುವಟಿಕೆಗಳೆಲ್ಲ ಆರಾಮಾಗಿ ನಡೆಯುತ್ತೆ ಸೊ ಅದಕ್ಕೋಸ್ಕರ ಡೈಲಿ ರುಟೀನಲ್ಲಿ ರೀಡ್ ಆ್ಯಂಡ್ ರೈಟ್ ಇರಲೇಬೇಕು ಹೌದಾ ಸೊ ಇನ್ನು ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಏನು ಐ ಮೀನ್ ಇದ್ರ ಬೆನಿಫಿಟ್ಸ್ ತುಂಬ ಇದೆ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಹೌದಾ ನಿಮ್ಮ ಬಾಡಿ ಏನಿದೆಯಲ್ಲ ಅದು ಒಂಥರ ಹೊಸ ಫ್ರೆಶಪ್ ಆದಂಗೆ ಆಗುತ್ತೆ ನಿಮ್ಮ ಸ್ಕಿನ್ ಇದೆಯಲ್ಲ ನಿಮ್ಮ ಸ್ಕಿನ್ ಮೇಲ್ಗಡೆ ಪೋರ್ಸ್ ಇರ್ತವೆ ಸ್ಕಿನ್ ಪೋರ್ಸ್ ಒಂಥರ ಸ್ಮಾಲ್ ಹೋಲ್ಸ್ ಇರ್ತವೆ ಅದರಿಂದ ನೀವೇನಾದರೂ ಸ್ವೆಟ್ಟನ್ನು ಹೊರಗಡೆ ತೊಗೊಂಬಂದರೆ ಸ್ವೆಟ್ಟನ್ನು ಹೊರಗಡೆ ತೊಗೊಂಬಂದರೆ ಆ ಸ್ವೆಟ್ ಥ್ರೂ ಏನು ಹೋಗುತ್ತೆ ವಾಟರ್ ಹೋಗುತ್ತೆ ಮತ್ತು ಕೆಲವೊಂದಿಷ್ಟು ಸಾಲ್ಟ್ಗಳು ವೇಸ್ಟ್ ಮೆಟೀರಿಯಲ್ಸ್ ಇರ್ತಾವಲ್ಲ ಹೊರಟು ಹೋಗ್ತವೆ ಕಿಡ್ನಿ ಅಂತರೂ ಕೆಲಸ ಮಾಡ್ತಾ ಇರುತ್ತೆ ಕಿಡ್ನಿ ಏನಿದೆ ವಾಟರ್ ಮತ್ತು ಏನು ಸಾಲ್ಟ್ಸ್ ಇದೆ ಅದರದ್ದು ಪ್ರಾಸೆಸಿಂಗ್ ನಡೆದಿರುತ್ತೆ ಬಟ್ ಕಿಡ್ನಿ ಮೇಲೆ ಎಷ್ಟಂತ ಪ್ರೆಷರ್ ಹಾಕ್ತೀರಾ ಸೊ ನೀವು ಸ್ವೆಟ್ ಮುಖಾಂತರ ಈ ವೇಸ್ಟ್ ಮೆಟೀರಿಯಲ್ ನೀವು ಹೊರಗಡೆ ತೆಗೆದ್ರೆ ಈ ಎಕ್ಸಸೈಸಿಂದ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಚೆನ್ನಾಗುತ್ತೆ ಯಾರು ಎಕ್ಸಸೈಸ್ ಮಾಡ್ತಾರೆ ಅವ್ರಿಗೆ ಜಂಕ್ ಫುಡ್ ತಿನ್ಬೇಕು ಅನಿಸೋದಿಲ್ಲ ಫ್ರೆಶ್ ಫುಡ್ಡಿಂದ ಓಕೆ ಆಗ್ತಾರೆ ಅವರು ಎಕ್ಸಸೈಸಿಂದ ಬೇಗ ಸ್ಲೀಪ್ ಕೂಡ ಬರುತ್ತೆ ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳ್ತೀನಿ ನಾನು ಓದಿರೋದು ನವೋದಯ ಸ್ಕೂಲಲ್ಲಿ ಓಕೆ ಬಾಗಲಕೋಟೆ ನವೋದಯದಲ್ಲಿ ನಾನು ಓದಿರೋದು ನವೋದಯ ಸ್ಕೂಲ್ ಏನಿದೆ ಅದರಲ್ಲಿ ಓದಿದ್ದೀನಿ ನವೋದಯ ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ನಿಂಗ್ ಮಾರ್ನಿಂಗ್ ಪಿ ಟಿ ಅಂತೂ ಇರ್ತಾನೆ ಇತ್ತು ಸೊ ಮಾರ್ನಿಂಗ್ ಪಿ ಟಿಯಲ್ಲಿ ನಮ್ಮ ಟಿ ಶರ್ಟ್ ಇದೆಯಲ್ಲ ಅದು ಫುಲ್ಲು ತೊಯ್ದೋಗಿರೋದು ಅಂದರೆ ಐ ಮೀನ್ ಐ ಮೀನ್ ದೆರ್ ವಾಸ್ ಲಾಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಸಿಕ್ಕಾಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಆ ರೀತಿಯ ಫುಲ್ ಸ್ವೆಟ್ಟಿಂಗ್ ಆಗಿರೋದ್ರಿಂದ ನಾವು ಬಂದು ಸ್ನಾನ ಮಾಡಿ ಕ್ಲಾಸ್ಗೆ ಹೋದಾಗ ನಮ್ಮ ಕಾನ್ಸಂಟ್ರೇಷನ್ ಅದರ ಮೇಲೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗಿ ಕ್ಲಾಸ್ ಮೇಲ್ಗಡೆ ಇರೋದು ಹೌದಾ ಸೊ ಇದು ಮುಗಿದ ತಕ್ಷಣ ಮಧ್ಯಾಹ್ನ ಏನಿರ್ತಿಲ್ಲ ಈವ್ನಿಂಗ್ ಪಿ ಟಿ ಇರೋದು ಈವ್ನಿಂಗ್ ಪಿ ಟಿ ಇದ್ದಾಗಂತರೂ ಒಂದು ಎರಡು ಮೂರು ರೌಂಡ್ ಓಡಿ ನಮ್ಗೆ ಲೈಕ್ ಆಗುವಂಥ ಯಾವುದಾದ್ರೂ ಸ್ಪೋರ್ಟ್ಸ್ ಆಡ್ತಾ ಇದ್ವಿ ಸೊ ಇದು ಮಾರ್ನಿಂಗ್ ಒನ್ ಅವರ್ ಮತ್ತು ಈವ್ನಿಂಗ್ ಒನ್ ಅವರ್ ಹೌದಾ ಇಷ್ಟಂತರೂ ಫಿಕ್ಸ್ ಇತ್ತು ಯಾವುದಾದ್ರೂ ಸ್ಪೋರ್ಟ್ಸ್ ಆದಮೇಲೆ ಮತ್ತೆ ನಮ್ಮ ಶರ್ಟ್ ಪೂರ್ತಿ ನೀರಲ್ಲಿ ತೊಯ್ಸಿರೋ ಥರ ತೊಯ್ದು ಇತ್ತು ಆಮೇಲೆ ಈವ್ನಿಂಗ್ ಬಂದ ತಕ್ಷಣ ಈವ್ನಿಂಗ್ ಪ್ರೇಯರ್ ಇರ್ತಾಯಿತ್ತು ಈವ್ನಿಂಗ್ ಪ್ರೇಯರ್ ಇರ್ತಾಯಿತ್ತು ಆ ಪ್ರೇಯರಲ್ಲಿ ಭಜನೆ ಮಾಡಿಸ್ತಾಯಿದ್ರು ಹೌದಾ ಒಂದು ಅರ್ಧ ಗಂಟೆ ಭಜನೆ ಮೂವತ್ತು ನಿಮಿಷ ತರ್ಟಿ ಮಿನಿಟ್ಸ್ ಭಜನೆ ಮಾಡಿಸ್ತಾ ಇದ್ದರು ಮೈಂಡ್ ಕಾಮ್ ಆಗ್ತಾಯಿತ್ತು ಅದಾದಮೇಲೆ ನಾವು ಸ್ಟಡಿ ಕೂತ್ಕೊಳ್ತಾ ಇದ್ವಿ ಸ್ಟಡಿ ಅವರ್ ಇರ್ತಾ ಇತ್ತು ಆ ಸ್ಟಡಿ ಅವರ್ ಏನಿದೆಯಲ್ಲ ಎರಡು ಅವರ್ ಏನು ಸ್ಟಡಿ ಮಾಡ್ತಾ ಇದ್ವಿ ಅದು ಪೂರ್ತಿಯಾಗಿ ನಾವು ಎಷ್ಟು ಓದಿದ್ದೀವಿ ಎರಡು ಗಂಟೆ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ ಅದು ಎಲ್ಲವೂ ಕೂಡ ಮೈಂಡಲ್ಲೇ ಬಿಡ್ತಾ ಇತ್ತು ಸೊ ಇದೆಲ್ಲ ಎಫೆಕ್ಟ್ ಆಗಿರೋದು ಈವ್ನಿಂಗ್ ಪಿ ಟಿಯಿಂದ ಆಗ್ತಾಯಿತ್ತು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಸೊ ಅದಕ್ಕೋಸ್ಕರ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಹೌದಾ ಸೊ ಅದಕ್ಕೋಸ್ಕರ ಈ ಎಕ್ಸಸೈಸನ್ನು ನಾನು ನಿಮಗೆ ಯಾವುದೇ ಸ್ಪೋರ್ಟ್ಸ್ ನೀವು ಪರ್ಸನ್ನ ಆಗಬೇಕು ಅದಕ್ಕೋಸ್ಕರ ನೀವು ಮಾಡಿ ಅಂತ ಹೇಳ್ತಲ್ಲ ಬೇಸಿಕ್ ಫಂಡಮೆಂಟಲ್ ಎಲ್ರಿಗೂ ಬೇಕಾಗಿರೋದು ಇದು ಇಲ್ಲಾಂದರೆ ತುಂಬ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಮುಂದೆ ಸೊ ಅದಕ್ಕೋಸ್ಕರ ಈಟ್ ಸ್ಲೀಪ್ ರೀಡ್ ರೈಟ್ ಎಕ್ಸಸೈಸ್ ಈ ಐದು ವಿಷಯಗಳು ಡೇಲಿ ರುಟೀನಲ್ಲಿ ಇದ್ದರೆ ನಿಮ್ಮ ಅಕಾಡೆಮಿಕ್ ಕರಿಯರ್ ಆಗಲಿ ನಿಮ್ಮ ಏನೇ ವಿಷಯ ಏನೇ ಒಂದು ಸ್ಟೆಪ್ ತೊಗೊಂಡ್ರು ಕೂಡ ಅದೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಐದು ವಿಷಯಗಳನ್ನು ಫಾಲೋ ಮಾಡೋದನ್ನು ದಯವಿಟ್ಟು ಯಾವ ಶಿಕ್ಷಕರಾಗಲಿ ಅಥವಾ ಯಾವ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳಿಗಂತರೂ ಕಂಪಲ್ಸರಿ ಇದ್ದೇ ಇದೆ ಅದು ಇನ್ನು ಶಿಕ್ಷಕರು ಈ ವಿಷಯಗಳನ್ನು ಅಳವಡಿಸ್ಕೊಂಡ್ರೆ ನೋಡಿ ನಿಮ್ಮ ಒಂದು ಎನರ್ಜಿಯಲ್ಲಿ ಯಾವ ಲೆವೆಲಲ್ಲಿ ಚೇಂಜ್ ಬರುತ್ತೆ ಅಥವಾ ನೀವು ನೀವು ಮೊದಲೇನಾದರೂ ಮೂರ್ನಾಲ್ಕು ಕ್ಲಾಸ್ ತೊಗೊಂಡು ನಿಮಗೆ ಬೇಸರ ಆಗ್ತಿದ್ರೆ ನೀವು ಏಳೆಂಟು ಕ್ಲಾಸ್ಗಳನ್ನು ತಗೊಳಕ್ಕೆ ರೆಡಿ ಆಗ್ತೀರಾ ನಿಮ್ಗೆ ಒಟ್ಟಿನಲ್ಲಿ ಬೇಜಾರು ಅನ್ನೋದೇ ಹೊರಟು ಹೋಗ್ಬಿಡುತ್ತೆ ಯಾವುದೇ ಬಾಡಿ ಪೇನ್ ಇರೋದಿಲ್ಲ ಒಂಥರ ಲೈಫನ್ನು ನೋಡೋವಂಥ ಒಂದು ದೃಷ್ಟಿಕೋನ ಇದೆಯಲ್ಲ ಅದು ಡೆಫಿನೆಟ್ಲಿ ಬದಲಾಗುತ್ತೆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಒಂದು ಪಾಸಿಟಿವ್ ಅಟಿಟ್ಯೂಡಿಂದ ಲೈಫನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ಈ ಐದು ವಿಷಯಗಳ ಬಗ್ಗೆ ಎಲ್ಲರೂ ಗಮನಹರಿಸಬೇಕಂತ ಹೇಳಿ ನನ್ನ ಒಂದು ಸಲಹೆ ಆಲ್ ರೈಟ್ ದ್ಯಾನ್ ಸೊ ಇದೇ ರೀತಿಯಾಗಿ ನಾನು ಈ ಚಾನಲಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳೇನು ಮಾಡಬೇಕು ಟೀಚರ್ಸ್ ಏನು ಮಾಡಬೇಕು ಅನ್ನೋವಂಥ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಮತ್ತು ಈಗ ಸದ್ಯಕ್ಕೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಇರೋದರಿಂದ ಆ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದೆ ನಾನು ಆ ಕ್ವಶನ್ ಪೇಪರ್ ಬೋರ್ಡ್ ಎಕ್ಸಾಮ್ ಏನು ಕ್ವಶನ್ ಪೇಪರ್ಸ್ ಇದೆ ಅದೆಲ್ಲ ಪ್ಲೇಲಿಸ್ಟಲ್ಲಿದೆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ನೀಟಾಗಿ ವಿಡಿಯೋಗಳು ಯಾವ್ದ್ಯಾವ ಸೆಕ್ಷನಲ್ಲಿದೆ ಅದೆಲ್ಲ ಸಿಗುತ್ತೆ ಆಲ್ ರೈಟ್ ದ್ಯಾನ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬ ಬಾಯ್